ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಕಷ್ಟದ ದಿನಗಳನ್ನು ನಾವು ನೆನೆಸ್ಕೊಳ್ಳದೆ ಇರೋಲ್ಲ. ಸೊ ನಾವು ನಮ್ಮ ಕಷ್ಟಕಾಲದಲ್ಲಿ ಯಾವ್ಯಾವ ಕೆಲಸ ಮಾಡ್ತಿರ್ತೀವಿ, ಸೊ ಆ ಒಂದು ಕೆಲಸಗಳನ್ನ ಬೇರೆಯವರು ನಮ್ಮ ಕಣ್ಣು ಎದುರುಗಡೆ ಮಾಡ್ತಾ ಇದ್ರೆ ಭಾವುಕರಾಗ್ತೀವಿ. ಸೊ ಈ ಒಂದು ಸನ್ನಿವೇಶನ ಡಿವಾಸ್ ದರ್ಶನ್ ಸರ್ ಅವರು ಎದುರಿಸಿದ್ದಾರೆ. ಸೊ ಅವರು ಏನು ಚಿತ್ರರಂಗಕ್ಕೆ ಬಂದಾಗ ಲೈಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರಲ್ವಾ, ಸೊ ಒಂದು ಚಿತ್ರೀಕರಣದ ವೇಳೆ ಅವ್ರ ಕಣ್ಣೆದುರುಗಡೆ ಲೈಟ್ ಆಫೀಸರ್ ಮಾಡ್ತಾ ಇರುವಂಥ ಕೆಲಸ, ಅವ್ರು ಪಡ್ತಾ ಇರುವಂಥ ಕಷ್ಟ ನೋಡಿ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ, ಹಾಗೆ ಸ್ನೇಹಿತರೆ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ವಿಡಿಯೋನ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಕಷ್ಟಕಾಲದ ದಿನಗಳನ್ನ ನೆನೆಸ್ಕೊಂಡು ಹೇಗೆಲ್ಲ ಭಾವುಕರಾದರು ಎನ್ನುವುದರ ವಿಡಿಯೋ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡ್ಬೇಕಪ್ಪ ಅಂದರೆ ಈ ಕೂಡಲೇ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು, ಹಾಗೆ ವಿಡಿಯೋ ಬಗ್ಗೆ ಆಗಲಿ ಡಿ ಬಾಸ್ ಬಗ್ಗೆ ಆಗಲಿ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.